అనుకున్నానరే హుడుగా మల్టీనేషనల్ కంపెనీలో సాఫ్ట్వేర్ ఇంజనీర్ 50,000 రూపాయ సంబళ ఆస్తి బగ్గే హేళోదే బేడ తుమ్మా ఒళ్ళె హుడుగ మొదవేనే బేడ అంత దోడు ನಿಮ್ಮ ಮಗಳು ಫೋಟೋ ತೋರಿಸಿದ ಕೂಡಲೇ ಮದುವೆ ಆದ್ರೆ ಇವಳನ್ನ ಮದುವೆ ಆಗೋದು ಅನ್ಕೊಂಡ್ಬಿಟ್ಟಿದ್ದಾನೆ ಹುಡುಗಿನ ಕರೆಸ್ಬಿಡಿ ನೋಡೋ ಶಾಸ್ತ್ರ ಮುಗಿಸ್ಬಿಡೋಣ ಆಯ್ತು ರೆಡಿ ಆಗ್ತಿದ್ದಾನೆ ಮನೋಜ್ ಮನೋಜ್ ನನಗೆ ಗೊತ್ತು ನಿಮ್ಗೆ ಗ್ರ್ಯಾಂಡ್ ಆಗಿ ಡ್ರೆಸ್ ಮಾಡಿ ಬ್ರೈಟ್ ಆಗಿ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡ್ರೆ ಇಷ್ಟ ಅಂತ ಬಟ್ ನನ್ಗದೆಲ್ಲ ಇಷ್ಟ ಆಗಲ್ಲ ಐ ಲೈಕ್ ದಿಸ್ ನ್ಯಾಚುರಲ್ ಆಗಿದ್ರೆ ನಂಗೂ ಇಷ್ಟ ಹುಡುಗಿನ ಏನಾದ್ರು ಕೇಳದಿದ್ರೆ ಈಗಲೇ ಕೇಳಬಿಡಿ ಹುಡುಗಿಯನ್ನ ಪ್ರಶ್ನೆ ಕೇಳೋದು ಹಾಡ್ ಹೇಳಕ್ ಬರತ್ತಾ ಡಾನ್ಸ್ ಮಾಡಕ್ ಬರತ್ತಾ ಅನ್ನೋದು ಏನ್ರಿ ಇದೆಲ್ಲ ಐ ಡೋಂಟ್ ಲೈಕ್ ದಿಸ್ ಏನಂತೀರ ಮಿಸ್ಟರ್ ಮನೋಜ್ ಹೌದು ಲಕ್ಷ್ಮಿ ಏನ್ ಮಾತಾಡ್ತಿದ್ಯಾ ಅಮ್ಮ ನೀನ್ ಸುಮ್ಮನೆ ಇರು ಮದ್ವೆ ಹಾಕೊಳ್ಳು ನಾನು ಈಗಲೇ ಕೇಳ್ಬೇಕಾದನ್ನೆಲ್ಲ ಕೇಳ್ಬಿಡ್ಬೇಕು ಮನ್ಸಲ್ಲಿರೋದು ಓಪನ್ ಆಗಿ ಹೇಳ್ಬಿಡ್ಬೇಕು ಅಲ್ವಾ ಮಿಸ್ಟರ್ ಮನೋಜ್ ಏನೋ ಇದು ಆ ಹುಡುಗಿ ಹೇಳೋದಕ್ಕೆಲ್ಲ ಹೂ ಅಂತ ಇದ್ಯಾ ಏನಾಗಿದೆ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಮದ್ವೆ ಆಗ್ಬೇಕಾಗಿರೋರು ಇಬ್ರು ಮಾತಾಡ್ತಿರುವಾಗ ಮೂರನೇ ವ್ಯಕ್ತಿ ಮಧ್ಯೆ ಮಾತಾಡಬಾರ್ದು ಇವತ್ತು ಮಾತನ್ನ ಇಂಟರ್ಫಿಯರ್ ಆಗೋರು ನಾಳೆ ಫ್ಯಾಮಿಲಿ ಲೈಫ್ ಅಲ್ಲಿ ತಲೆ ತೋರಿಸಿದ್ರೆ ನನಗಿಷ್ಟ ಆಗಲ್ಲ ನಾನು ಇಷ್ಟ ಪಡೋದು ಇಂಡಿಪೆಂಡೆಂಟ್ ಫ್ಯಾಮಿಲಿ ಅಲ್ಲಿ ಅಕ್ಕ ತಮ್ಮ ಪ್ರೀತಿ ಎಲ್ಲ ಇರಬಾರ್ದು ಬರೀ ಗಂಡ ಹೆಂಡತಿ ಪ್ರೀತಿ ಮಾತ್ರ ಇರ್ಬೇಕು ಏನಂತೀರ ಮನೋಜ್ ಗಂಡ ಹೆಂಡತಿ ಮಧ್ಯೆ ಪ್ರೀತಿನೇ ಮುಖ್ಯ ಏಯ್ ತಲೆ ಕೆಟ್ಟಿದ್ಯೇನೋ ನಿಮ್ಗೆ ನಾನ್ ನಿನ್ ಮದ್ವೆ ಮಾಡ್ಬೇಕು ಅಂತಿರೋದು ನಾನು ನನ್ನ ತಮ್ಮ ಒಟ್ಟಿಗೆ ಇರ್ಬೇಕು ಅಂತ ಈಗ್ಲೇ ಮನೆ ಒಡೆಯೋ ಮಾತಾಡ್ತಾಳೆ ನಾಳೆ ನಿನ್ ಮನ್ಸಿನ ಒಡೆದಾಕಿ ನಮ್ದಿಬ್ರು ಸಂಬಂಧನೇ ಮುರಿದು ಹಾಕ್ತಾಳೆ ಇಂಥ ಸಂಬಂಧ ನಮಗ್ ಬೇಕಾಗಿಲ್ಲ ಹೇಳೋ ಮೇಲೆ ಅಮ್ಮ ಸ್ವಲ್ಪ ನಿಂತ್ಕೊಳ್ಳಿ ರೀ ಸುಧೀಂದ್ರ ಹೇಳಿ ಮೇಲೆ ಹುಡುಗಿ ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ಕತೆ ಕಟ್ಟಿ ಇಂಥ ಹುಡುಗಿನ ತೋರಿಸೋದು ನಿಮ್ಮಲ್ಲಿ ಮನೆ ಹತ್ರ ಕಾಲಿಡಿ ಅಮ್ಮ ಹುಡುಗಿಂತ ನೀನ್ ಚೆನ್ನಾಗಿದ್ರೆ ನೀವು ಆ ಕಾದಲ್ಲಿರುವ ಗಂಡ ಬೇಕು ಅಂತೀರಾ ನಿಮ್ಮ ಮಗಳು ನೆಲದ ಮೇಲೆ ನಿಂತಿಲ್ಲ ಇಂಥ ಹುಡುಗಿನ ನನ್ನ ಜೀವನದಲ್ಲೇ ನೋಡಿಲ್ಲ ಅಹಂಕಾರ ಅಲ್ಲ ದುರಹಂಕಾರ ನಮಸ್ಕಾರ ಬರ್ತೇನೆ ನಿಂತ್ಕೊಳ್ಳೆ ಏನು ನೀನು ಯಾಕೆ ಬಂತೀಯ ಹಾಳು ಬುದ್ಧಿ ಇನ್ಯಾವ ನೀನು ಮದುವೆ ಮಾಡ್ಕೊಳ್ತಾನೆ ನನ್ ಯಾರು ಮದ್ವೆ ಆಗೋದು ಬೇಡ ನನ್ನ ಹಣೆ ಬರೋದಲ್ಲಿ ಏನ್ ಬರ್ತಿದ್ಯೋ ಅದ ಹಾಕೊಂಡು ಬಿಡು ನಮಸ್ಕಾರ ಸರ್ ಬಾರಿಯ ಸಂತೋಷ್ ತಗೊಳ್ಳಿ ಏನಯ್ಯ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಏನು ಅನ್ಕೊಂಡ್ಬಿಟ್ಟಿದ್ದೆ ನಿನ್ನ ಎಲ್ಲರೂ ನಿಮ್ ಬಗ್ಗೆ ಕಮೆಂಟ್ಸ್ ಮಾಡ್ತೀರಲ್ಲಪ್ಪ ವೆರಿ ಗುಡ್ ಅಂದ್ರೆ ಅಡ್ವಾನ್ಸ್ ದುಡ್ಡು ಕೇಳಿದ್ಯಲ್ಲಪ್ಪ ಹಾ ತೆಗ್ದಿಟ್ಟಿದ್ದೀನಿ ತಗೋ 1,000 ರೂಪಾಯಿ